ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪರ್ಫೆಕ್ಟಾಗಿ ಪೋಟ್ಲಿ ಬಟನ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಪೋಟ್ಲಿ ಬಟನ್ಸ್ ಮಾಡೋದು ತುಂಬಾ ಈಸಿ, ತುಂಬ ಬೇಗ ಕೂಡ ಮಾಡ್ಕೊಳ್ಬೋದು. ಇದರಿಂದ ನಮ್ಮ ಕುರ್ತಿಗೆ ಬ್ಯೂಟಿಫುಲ್ ಆದ ನೆಕ್ ಡಿಸೈನ್ ಮತ್ತು ನಮ್ಮ ಸ್ಲೀವ್ಸ್ಗೂ ಕೂಡ ಅಟ್ಯಾಚ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಅಟ್ಯಾಚ್ ಮಾಡೋದ್ರಿಂದ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೆ ನಾನಿಲ್ಲಿ ಪೋಟ್ಲಿ ಬಟನ್ಸ್ ಮಾಡೋದಕ್ಕೆ ಈ ರೀತಿಯಾದ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ. ಅದಾದ ಮತ್ತೆ ಥರ್ಮೋಕೋಲ್ನ ತೆಕ್ಕೊಂಡಿದ್ದೀನಿ. ಈ ಥರ್ಮೋಕೋಲ್ ಯಾವುದೇ ಫ್ಯಾನ್ಸಿ ಸ್ಟೋರಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಒಂದೇ ಸೈಜಿನ ಥರ್ಮೋಕೋಲ್ ತೆಕ್ಕೊಳ್ಬೇಕು. ಈಗ ನಾವು ಈ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ತೀನಿ. 2 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ. ಈ ರೀತಿ ಉದ್ದಕ್ಕೆ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ನಿಮ್ಗೆ ಎಷ್ಟು ಪೋಟ್ಲಿ ಬಟನ್ಸ್ ಮಾಡಬೇಕೋ ಅಷ್ಟು ಫ್ಯಾಬ್ರಿಕ್ನ ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿರ್ತೀವಲ್ವ, ಇದನ್ನೇ ಆಚೆ ಸೈಡ್ ಇಟ್ಟು ಅದನ್ನು ಕೂಡ ಆ ರೀತಿ ಕಟ್ ಮಾಡ್ಕೊಳ್ಬೇಕು. ಎಲ್ಲನೂ ಕೂಡ ಮಾರ್ಕ್ ಮಾಡಬೇಕಂತಿಲ್ಲ. ಅದಾದ ಮತ್ತೆ ಇದಕ್ಕೆ 1 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಟ್ ಮಾಡಿರುವ ಒಂದು ಬಟ್ಟೆಯ ಮಧ್ಯದಲ್ಲಿ ಈ ರೀತಿ ಥರ್ಮೋಕೋಲ್ನ ಇಟ್ಟು ಬಟ್ಟೆನೆಲ್ಲ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡುವಾಗ ಥರ್ಮೋಕೋಲ್ನ ಪ್ರೆಸ್ ಮಾಡಬಾರ್ದು. ಅದಾದ ಮತ್ತೆ ನಾರ್ಮಲ್ ಥ್ರೆಡ್ಡಿಂದ ಈ ರೀತಿ ನೋಡಿ ಸುತ್ತಕೊಳ್ಬೇಕು 8 ರಿಂದ 10 ಸತಿ. ನೀವು ಈ ರೀತಿ ಸಿಲ್ಕ್ ಥ್ರೆಡ್ನಿಂದ ಕೂಡ ಮಾಡ್ಕೊಳ್ಬೋದು. ಈಗ ನಾವು ಹೂ ಕಟ್ಟುವಾಗ ನಾಟ್ ಹಾಕ್ತೀವಲ್ವ, ಆ ರೀತಿ ನಾಟ್ ಹಾಕ್ಕೊಳ್ಬೇಕು 2 ಸತಿ. ಅದಾದ ಮತ್ತೆ ಸ್ವಲ್ಪ ತುಂಬ ಬಟ್ಟೆ ಏನಾದರೂ ಇದ್ದರೆ ಅದನ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಪೋಟ್ಲಿ ಬಟನ್ಸ್ ರೆಡಿ ಆಗಿದೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.